ಹಾಯ್ ಎಲ್ಲರಿಗೂ ನಮಸ್ಕಾರ ಗೊಂಬೆಗೂಡು ಕನ್ನಡ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ ಇದೇನಪ್ಪ ರೆಸಿಪಿ ಬದಲು ಯಾವುದೋ ಬಳೆ ತೋರಿಸ್ತಿದ್ದೀನಿ ಅಂತನ ಹೌದು ಇವತ್ತು ರೆಸಿಪಿ ತೋರಿಸ್ತಿಲ್ಲ ನಾನು ನಿಮಗೆ ಅದ್ರ ಬದಲಾಗಿ ಒಂದು ಯಾವುದೋ ಒಂದು ಕ್ರಿಯೇಟಿವಿಟಿ ತೋರಿಸ್ತೀನಿ ಅದೇನಂತ ಮುಂದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದೇ ಬರೋ ಬೆಲ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಆಗಿದ್ದಾರೆ ಇವಾಗ ನಾನೇನು ಮಾಡ್ತಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಮಾಡ್ತಿರೋದು ಸಿಲ್ಕ್ ಥ್ರೆಡ್ಡಲ್ಲಿ ಬ್ಯಾಂಗಲ್ಸ್ನ ಒಳ್ಳೆ ಬ್ಯೂಟಿಫುಲ್ಲಾಗಿರೋ ಬ್ಯಾಂಗಲ್ ಸೆಟ್ನ ಮಾಡೋಣ ಇವತ್ತು ಅದಕ್ಕೆ ಏನೇನು ಬೇಕಂತ ಮೊದಲು ತೋರಿಸ್ತೀನಿ ಫ್ಯಾಬ್ರಿಕ್ ಲೋ ಬೇಕಾಗುತ್ತೆ ಸೀಚರ್ ಮತ್ತು ಮಲಲ್ಲೇ ಇರೋ ಬಳೆಗಳು ಮೇನ್ಲಿ ಸಿಲ್ಕ್ ತ್ರೆಡ್ ಬಾಲ್ ಚೈನ್ ಸ್ಟೋನ್ ಚೈನ್ ಮತ್ತು ನಾನು ಇಲ್ಲಿ ಡೆಕೋರೇಷನ್ಗೆ ಅಂತ ಕೆಲವೊಂದು ಬಿಡ್ಸ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಮೊದಲು ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ ಮೊದಲು ಯಾವುದಾದ್ರೂ ಒಂದು ಗಟ್ಟಿಯಾಗಿರೋ ರೊಟ್ಟಿನಂಥ ವಸ್ತುನ ತಗೊಂಡು ಅದರಲ್ಲಿ ಥ್ರೆಡ್ಡನ್ನು ಸುತ್ತಬೇಕು ಒಂದು ಮೂವತ್ತರಿಂದ ಮೂವತ್ತೈದು ವೇಳೆ ಥ್ರೆಡ್ಡನ್ನು ಸುತ್ತಬೇಕು ಈ ಥರ ಥ್ರೆಡ್ಡನ್ನು ಸುತ್ತಿದ ನಂತರ ಅದನ್ನು ಒಂದೇ ಸಮ ಬರೋ ಥರ ಕಟ್ ಮಾಡಿ ಇಟ್ಕೋಬೇಕು ನೋಡಿ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಈ ಥರ ಕಟ್ ಮಾಡಿಟ್ಕೊಂಡ ನಂತರ ಒಂದೇ ಒಂದು ಕಡೆ ತುದಿಗೆ ಮಾತ್ರ ಗ್ಲೋನೂ ಹಾಕಬೇಕು ಎರಡು ಕಡೆ ಗ್ಲೋನ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಒಂದೇ ಕಡೆ ಗ್ಲೋ ಹಾಕಿದ್ರೆ ಸಾಕು ನಾನಿಲ್ಲಿ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನನಗೆ ಬೇಕಿರೋದು ಬಳೆ ಬಳೆಗಳನ್ನ ರೆಡಿ ಮಾಡಿಟ್ಕೊಳ್ಳೋಣ ಇವಾಗ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬಳೆಗಳು ಡಿಪೆಂಡ್ಸ್ ಆಗುತ್ತೆ ಈಗ ನಮ್ಗೆ ಅಗಲ ಬಳೆಗೆ ಡಿಸೈನ್ ಬೇಕು ಅಂದರೆ ಮೂರಿಂದ ನಾಲ್ಕು ಬಳೆನ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ಬಳೆಗಳಿಗೂ ಕೂಡ ಗ್ಲೋ ಹಾಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ ಸ್ವಲ್ಪ ಡ್ರೈ ಆದರೆ ಸಾಕು ಉಣಗುತ್ತೆ ಆಮೇಲೆ ಏನಾದರೂ ಬಿಡಿಸ್ಕೊಳ್ಳೋಲ್ಲ ಬಟ್ ಒಡಿದೇ ಇರೋ ಥರ ನೋಡ್ಕೋಬೇಕಷ್ಟೆ ಇನ್ನು ನಿಮ್ಮ ಹತ್ರ ದಪ್ಪ ಬಳೆ ಇದ್ದರೆ ಇನ್ನೂ ಅನುಕೂಲನೇ ಜಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ ಆ ದಪ್ಪ ಬಳೆಗೆ ಕೂಡ ತ್ರೆಡ್ನ ಮಾಡ್ಬೋದು ಇಲ್ಲಿ ನನಗೆ ಮೂರು ಜೊ ಮೂರು ಪೇರ್ ಬೇಕಿರೋದು ಬಳೆ ಸೊ ಒಂದು ಒಂದು ಬಳೆಯಲ್ಲಿ ನಾನು ನಾಲ್ಕು ಬಳೆನ ಜಾಯಿಂಟ್ ಮಾಡಿದರೆ ಇನ್ನು ಎರಡು ಬಳೆಗೆ ನಾನು ಎರಡೆರಡು ಬಳೆನ ಜಾಯಿಂಟ್ ಮಾಡ್ತಿದ್ದೀನಿ ಆ ಬಳೆನ ಜಾಯಿಂಟ್ ಮಾಡಿ ಇವಾಗ ಒಣಗಕ್ಕೆ ಬಿಡೋಣ ಸ್ವಲ್ಪ ಮಟ್ಟಿಗೆ ಪೇಶನ್ಸ್ ಅಂತೂ ಬೇಕೇ ಬೇಕು ಇದಕ್ಕೆ ಇಲ್ಲಾಂದರೆ ಆಗಲ್ಲ ಕೈ ಗ್ಲೋ ಜಾಸ್ತಿ ಆದರೂ ಕೂಡ ಥ್ರೆಡ್ ಅಂಟೋ ಸಾಧ್ಯತೆ ಇರುತ್ತೆ ಅವಾಗ ಕೂಡ ಇರಿಟೇಷನ್ ಆಗುತ್ತೆ ಇಲ್ಲ ಥ್ರೆಡ್ ಸುತ್ತಬೇಕಾದ್ರೆ ಕೂಡ ಸರಿಯಾಗಿ ಬಂದಿಲ್ಲ ಅಂದಾಗಲೂ ಇರಿಟೇಷನ್ ಆಗುತ್ತೆ ಇಲ್ಲಿ ನಾನು ಎರಡು ಕಲರ್ನ ಥ್ರೆಡ್ಡಿಂಗ್ ಮಾಡ್ತಿರೋದ್ರಿಂದ ನನ್ನ ಬಳೆನ ಒಣ್ಗಕ್ಕೆ ಬಿಟ್ಟು ಇನ್ನೊಂದು ಮತ್ತೆ ಇನ್ನೊಂದು ಕಲರ್ನ ಥ್ರೆಡ್ ರೆಡಿ ಇದ್ದೀನಿ ಈಗ ಥ್ರೆಡ್ ರೆಡಿ ಇದೆ ಈಗ ಒಂದು ಭಾಗಕ್ಕೆ ಗ್ಲೋನ ಹಾಕೊಳ್ಳೋಣ ಪಕ್ಕದಲ್ಲಿ ಒಂದು ವೇಸ್ಟ್ ಇಟ್ಕೊಂಡಿರಿ ಯಾವುದಕ್ಕೂ ಗ್ಲೋಸ್ ಜಾಸ್ತಿ ಆದರೆ ಹಾಗೆ ಇರಿ ಇಲ್ಲದೇ ಇಲ್ಲದೆ ತೆಡ್ ಗಂಟೆದ್ರೆ ಅದು ಎಳೆಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ ಇವಾಗ ಥ್ರೆಡ್ಡಿಂಗ್ ಮಾಡೋಣ ಬನ್ನಿ ಈಗ ಏನು ಜಾಯಿಂಟ್ ಮಾಡಿ ಮಾಡಿಟ್ಕೊಂಡಿದ್ವೋ ಬಳೆಗೆ ಆ ಬಳೆ ಒಳಗಡೆ ಭಾಗಕ್ಕಾದಾಗೆ ಸ್ವಲ್ಪ ಸ್ವಲ್ಪ ಗ್ಲೋನ ಹಾಕ್ಕೋಬೇಕು ಗ್ಲೋನ ಹಾಕ್ಕೊಂಡು ಆ ಏನು ಥ್ರೆಡ್ ಮಾಡಿಟ್ಟಿದ್ವಿ ಮಾಡಿಟ್ಟಿದ್ವಿ ಈಗ ಅದನ್ನು ಬಳೆಗೆ ಸುತ್ಕೊತಾ ಹೋಗೋಣ ನೋಡಿ ಜಾಯಿಂಟ್ ಆಗಿರೋ ಬಳೆಗೆ ಸ್ವಲ್ಪ ಗ್ಲೋ ಹಾಕೊಳ್ಳಿ ಒಳಗಡೆ ಭಾಗಕ್ಕೆ ಆ ಥ್ರೆಡ್ಡನ್ನು ಸುತ್ತ ಫಸ್ಟ್ ಯಾವುದು ಥ್ರೆಡ್ಡನ್ನು ನಾವು ಮೊದಲೇ ರೆಡಿ ಮಾಡಿಟ್ಟು ಸುತ್ತಿದ್ವೋ ಅದಕ್ಕೆ ಹಾಕೊಂಡು ಈ ಥರ ಸುತ್ಕೊತಾ ಬನ್ನಿ ಟೈಟಾಗೆ ಸುತ್ತಿ ಒಂದೇಳೆ ಬಿಡ್ಕೊಂಡ್ರು ಕೂಡ ಪೂರ್ತಿಯಾಗಿ ಬಿಟ್ಟು ಅದು ಸೊ ಅದನ್ನು ತುಂಬ ಟೈಟಾಗಿ ಗಟ್ಟಿಯಾಗಿ ಸುತ್ತಬೇಕು ನೀವು ಹೇಳ್ಬೋದು ಫುಲ್ ಕ್ಲೋ ಹಾಕೋಬೋದಲ್ಲ ಬಳೆಗಿಲ್ಲ ಅಂತ ಆ ಥರ ಮಾತ್ರ ಮಾಡ್ಕೋಬೇಡಿ ಅದು ಯಾವುದೇ ಕಾರಣಕ್ಕೂ ಸುತ್ತಕ್ಕಾಗಲ್ಲ ಮತ್ತು ನೂಲು ಕೂಡ ಸರಿಯಾಗಿ ಬರಲ್ಲ ಅದು ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅಲ್ಲೇ ಇವಾಗ ಅದ್ರ ಅರ್ಧ ರೆಡಿ ಇದೆ ಈಗ ಅರ್ಧಕ್ಕೆ ಮತ್ತೆ ಅದೇ ಥರ ಸುತ್ಕೊಳ್ಳೋಣ ಹೆಂಡಾಗ ಏನು ಬರುತ್ತೆ ಅದು ಅದನ್ನು ಅಷ್ಟೇ ಒಂದೇಳೆ ಕೂಡ ಬಿಡ್ದಂಗೆ ನಿಮ್ಗೆ ಆದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ತುದಿಲಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮತ್ತೆ ಅದೇ ಸ್ಟಾರ್ಟ್ ಮಾಡ್ಕೊಂಡು ರಿಪೀಟ್ ಮಾಡ್ಕೊಂಡು ಸುಟ್ಕೊತ ಹೋಗೋಣ ಇಷ್ಟೇ ಕಲೆ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಪೇಶನ್ಸ್ ಮೊದಲು ಹೇಳ ಥರ ಪೇಷನ್ಸ್ ನೋಡಿ ಎಂಡಲ್ಲಿ ಈ ಥರ ಬರುತ್ತೆ ಅದು ಕ್ಲೋ ಹಾಕ್ಕೊಳ್ಳಿ ಅದನ್ನು ತುದಿನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಈಗ ಅದನ್ನು ಅಂಟಿಸ್ಕೊಳ್ಳಿ ಅಷ್ಟೇ ಬಟ್ ಒಂದೆಳೆ ಕೂಡ ಇರಬಾರ್ದು ಹೇಳ್ತಿದ್ದೀನಿ ಒಂದೆಳೆ ಬಿಟ್ಕೊಂಡ್ರು ಕೂಡ ಇಡೀ ಬಳೆನೇ ಹಾಳಾಗುತ್ತೆ ಅದು ಆ ಬಿಟ್ಟು ತ ಬಿಟ್ಟದ ಕಡೆ ಏನು ಮಾಡಿ ಗೊತ್ತಾ ಸ್ವಲ್ಪ ಗ್ಲೋ ಹಾಕಲ್ಲೇ ಅಂಟಿಸ್ಬಿಡಿ ಏನಾಗಲ್ಲ ಈಗ ಒಂದು ಕಲರ್ ಬಳೆ ರೆಡಿ ಆಯಿತು ನಂದು ಈಗ ಇನ್ನೊಂದು ದೊಡ್ಡ ಬಳೆ ರೆಡಿ ಮಾಡ್ತಿದ್ದೀನಿ ಅದನ್ನು ಅಷ್ಟೆ ಅದೇ ಥರ ಸುತ್ಕೋಬೇಕು ಈಗ ಅಂಗಡಿಗಳೆಲ್ಲ ಹೋಗಿ ನಮ್ಮ ಮ್ಯಾಚಿಂಗ್ ಡ್ರೆಸ್ಗಳನ್ನ ಸೀರೆಗಳನ್ನ ಅದೇ ಕಲರ್ ಬೇಕಂತ ಹುಡುಕ್ತಿವಲ್ವಾ ಸಿಕ್ಕತ್ತೆ ಕೆಲವೊಂದು ಸರಿ ಸಿಗಲ್ಲ ಬಟ್ ನಮಗೆ ಇದ್ರ ಬಗ್ಗೆ ಗೊತ್ತಿದ್ದಾಗ ನಾವೇ ತೊಗೊಂಡು ಬಂದು ಮಾಡಿಕೊಂಡು ನಮ್ಗೆ ಯಾವ ಮ್ಯಾಚಿಂಗ್ ಬೇಕು ಯಾವ ಥರ ಕಲರ್ಸ್ ಬೇಕು ಯಾವ ಥರ ಡಿಸೈನ್ ಬೇಕು ನಾವೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಹಾಕೊಂಡ್ರೆ ಖುಷಿ ಇರುತ್ತೆ ಸರಿ ಇವಾಗ ಇದನ್ನು ಪೂರ್ತಿಯಾಗಿ ಸುತ್ಕೊಳ್ಳೋಣ ಇವಾಗ ನೋಡಿ ನಮ್ಮ ಬಳೆಗಳು ಪ್ಲೇನಾಗಿ ರೆಡಿಯಾಗಿದೆ ಪೂರ್ತಿ ರೆಡಿಯಾಗಿಲ್ಲ ಫಿಫ್ಟಿ ಪರ್ಸೆಂಟ್ ರೆಡಿಯಾಗಿದೆ ನೋಡಿ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಎರಡು ಮಾಡ್ಕೊಳ್ಳೋಣ ಯಾಕಂದರೆ ಇದು ಸ್ವಲ್ಪ ಸಿಂಪಲ್ ಆಯ್ತು ಅನಿಸುತ್ತೆ ಇನ್ನೊಂದೊಂದು ಆ ಕಡೆಗೆ ಒಂದು ಈ ಕಡೆ ಒಂದು ಎಕ್ಸ್ಟ್ರಾ ಮಾಡ್ಕೊತೀನಿ ನಾನು ಐದು ಬಳೆ ಆದರೆ ಸಾಕು ಒಂದು ಕೈಗೆ ಒಂದು ಸೆಟ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಇವಾಗ ನೋಡಿ ಈ ಥರ ಲುಕ್ ಬರುತ್ತೆ ಆಯಿತಾ ಇವಾಗ ಏನು ಮಾಡೋಣ ಇವಾಗ ಇದಕ್ಕೆ ಡಿಸೈನ್ ಮಾಡ್ಕೊಳ್ಳೋಣ ಬಟ್ ಇವಾಗಲೇ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅನಿಸುತ್ತೆ ನೋಡಿ ಇವಾಗ ಇದಕ್ಕೆ ಡಿಸೈನ್ ಮಾಡ್ತೀನಿ ನಮ್ಮ ಕ್ರಿಯೇಟಿವಿಟಿ ಅದು ನಾವು ಯಾವ ಥರ ಬೇಕಿದ್ದರೂ ಡಿಸೈನ್ ನಮಗೆ ಏನು ಗೊತ್ತಿದೆ ಇಲ್ಲ ಯಾವುದಾದ್ರೂ ಏನಾದರೂ ಡಿಸೈನ್ ನೋಡಿರ್ತೀವಿ ಅದನ್ನೇ ನಾವಿಲ್ಲಿ ಮಾಡ್ಕೊತೀವಿ ಅಂದರೂ ಕೂಡ ನಮ್ಮ ಕ್ರಿಯೇಟಿವಿಟಿ ಯಾವ ಡಿಸೈನ್ ಬೇಕಾದರೂ ನಾವು ಮಾಡ್ಕೋಬೋದು ಇವಾಗ ನಾನು ಇನ್ನೊಂದು ಕ ಬಳೆ ಬ್ಲೂ ಕಲರ್ದಲ್ವಾ ಡಾರ್ಕ್ ಬ್ಲೂ ನಾ ಅದು ಅದೇ ಥರದ ಬೀಟ್ಸ್ ತಗೊಂಡಿದ್ದೀನಿ ಈ ಕಲರ್ ಬ್ಲೂ ಮೇಲೆ ನಾನು ಅದನ್ನು ಅಂಟಿಸ್ಕೋತಿದ್ದೀನಿ ಆಯಿತಾ ಅದು ಅಂಟಿಸಾದ ಮೇಲೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಬಾಲ್ ಚೈನ್ ಅಂತ ಅದನ್ನು ಅದರ ಅಳತೆಗೆ ಕಟ್ ಮಾಡಿಕೊಂಡು ಅಂಟಿಸ್ತಿದ್ದೀನಿ ನೋಡಿ ನಾನು ಇಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನಾನು ಕೂಡ ಇಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀನಿ ಯಾಕಂದರೆ ವೀಡಿಯೋದಲ್ಲಿ ನಾವು ಫಾಸ್ಟ್ ಮೂಮೆಂಟಲ್ಲಿ ನೋಡಿರ್ತೀವಿ ಕರೆಕ್ಟಾಗಿ ಎಲ್ಲ ಆಗಿರುತ್ತೆ ಎಡಿಟ್ ಮಾಡಿ ಹಾಕಿರ್ತೀವಿ ಫಿಲ್ಟರ್ ಮಾಡಿ ಹಾಕಿರ್ತೀವಿ ಎಲ್ಲ ಆಗಿರುತ್ತೆ ಅಲ್ವಾ ನಾವು ಮಾಡೋಕ್ಕೋದಾಗ ಅವ್ರಿಗೆ ಮಾತ್ರ ಅಷ್ಟು ಚೆನ್ನಾಗಿ ಹೆಂಗಾಯ್ತು ನಮ್ಗೆ ಹಿಂಗೆ ಆಗಿಲ್ಲ ನಮಗೆಲ್ಲ ಅಂಟ್ಕೊಂತಿದೆ ಅನ್ನೋ ಇರಿಟೇಷನ್ ಆಗುತ್ತೆ ಅದಕ್ಕೆ ನಾವು ಕೂಡ ಇಲ್ಲಿ ಸ್ಟ್ರಗಲ್ ಮಾಡಿರ್ತೀವಿ ಅಂತಲೇ ತೋರಿಸ್ತಿದ್ದೀನಿ ಅದು ಸ್ಟ್ರಗಲ್ನು ಕೂಡ ಈಗ ನೋಡಿ ಅದನ್ನು ಅಂಟಿಸಾಯಿತು ನೆಕ್ಸ್ಟ್ ಅದಕ್ಕೆ ನಾನು ಸ್ಟೋನ್ ಚೈನ್ ಅಂತ ತೋರಿಸಿದ್ನಲ್ಲ ಅದನ್ನು ಕೂಡ ಅಂಟಿಸ್ಕೊಂಡಿದ್ದೀನಿ ಮತ್ತು ಇನ್ನೊಂದು ರೌಂಡ್ ಇನ್ನೆರಡು ರೌಂಡ್ ಬಾಲ್ ಚೈನ್ ಅಂಟಿಸ್ಕೊಳ್ಳೋಣ ನಾವು ಆಯಿತಾ ಇದನ್ನು ಕೂಡ ಹಾಗೆ ಅಂಟಿಸ್ಕೊಂಡು ಕಟ್ ಮಾಡ್ಕೊಳ್ಳಿ ನೀವು ಮುಂಚೆನೇ ಬೇಕಿದ್ರೆ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಬೋದು ಇಲ್ಲ ಅದಾದ್ಮೇಲೆ ಕೂಡ ಕೊನೆಯಲ್ಲೇ ಕಟ್ ಮಾಡ್ಕೊತೀವಿ ನಾವು ಒಂದೇ ಸರಿ ಅಂತಲೂ ಕಟ್ ಮಾಡ್ಕೊಬೋದು ಈಗ ಇಷ್ಟು ರೌಂಡಾಗಿದೆ ಈಗ ಇನ್ನೂ ಒಂದು ರೌಂಡ್ ನಾನು ಹಾಕ್ತಿದ್ದೀನಿ ಬಾಲ್ ಚೈನ ಇಷ್ಟೊಂದು ಗ್ಲೋ ಹಾಕಿದ್ದೀನಿ ಹೆಂಗೆ ಅದು ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಆ ಗ್ಲೋ ಎಲ್ಲ ಫುಲ್ಲು ಡ್ರೈ ಆಗುತ್ತೆ ಅದಾದಮೇಲೆ ನಾವು ಗ್ಲೋ ಹಾಕಿದ್ದೀವಿ ಅದಕ್ಕೆ ಏನದೇ ಗೊತ್ತಾಗಲ್ಲ ಗ್ಲೋ ಕೊಲ್ಲರ್ ಕಲರ್ ಕೂಡ ಕಾಣಲ್ಲ ಅಷ್ಟು ನೀಟಾಗಿ ಅದು ಸೆಟ್ ಆಗುತ್ತೆ ನೋಡಿ ಈ ಥರ ಅಂಟಿಸ್ಕೊಳ್ಳೋಣ ನೋಡಿ ಫೈನಲಿ ಈ ಲುಕ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅದನ್ನು ಅಂಟಿಸಾದ್ಮೇಲೆ ಕೂಡ ಅದು ನೀಟಾಗಿ ಸೆಟ್ ಮಾಡ್ಕೋಬೇಕು ನಾವು ಆ ಕಡೆ ಈ ಕಡೆ ಹೋಗಿರೋದನ್ನು ಒಂದು ಸಣ್ಣದ್ದು ಕಡ್ಡಿನಾಗಲಿ ಇನ್ನೇನಾದರೂ ಇಕ್ವಿಪ್ಮೆಂಟ್ಸ್ ಇರುತ್ತೆ ಅದರದ್ದೇ ಅದನ್ನು ಅಂಟಿಸ್ಕೋಬೇಕು ಈಗ ಅದು ರೆಡಿ ಆಯಿತು ಈಗ ನೆಕ್ಸ್ಟು ನಾವು ಇನ್ನೊಂದು ಬಳೆಗೆ ಡಿಸೈನ್ನ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಬರೀ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಅಷ್ಟನ್ನು ಯೂಸ್ ಮಾಡ್ತಿದ್ದೀನಿ ನಾನು ಮಧ್ಯಕ್ಕಿಲ್ಲಿ ಸ್ಟೋನ್ ಚೈನ್ನ ಫುಲ್ ಬಳೆಗೆ ಅಂಟಿಸ್ಕೋತಾ ಇದ್ದೀನಿ ಅದ್ರೆಷ್ಟು ಅಳತೆ ಬೇಕು ಆ ಅಳತೆ ತಗೊಂಡು ಅದಕ್ಕೆ ಅಂಟಿಸ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಹಾಕ್ಕೊಂಡು ಅದ್ರ ಮೇಲಿಡಿ ಅದಾದಮೇಲೆ ಫುಲ್ ಗ್ಲೋ ಹಾಕೋಕೆ ಹೋಗ್ಬಿಡಿ ಹಂಗೆ ಹಾಕೊತ ಹಾಕೊತ ಅಂಟಿಸ್ಕೊತ ಹೋಗಿ ಫುಲ್ ಗ್ಲೋ ಹಾಕ್ಬಿಟ್ಟು ಆಮೇಲೆ ಅಂಟಿಸ್ತೀನಿ ಏನಂದರೆ ಫುಲ್ ಥ್ರೆಡ್ಡಿಗೆ ಗ್ಲೋ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ನಿಮ್ಮ ಕೈಗೆ ಅಂಟೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹಾಕ ಸ್ವಲ್ಪ ಸ್ವಲ್ಪನೇ ಹಾಕೊತ ಅಂಟಿಸ್ಕೊತಾ ಹೋಗಿ ನೋಡಿ ಈ ಥರ ಇದೇ ಥರ ಇಯರಿಂಗ್ಸ್ನು ಕೂಡ ಮಾಡೋದು ನಾನು ವೀಡಿಯೋ ಬೇಕಿದ್ರೆ ಕೇಳಿ ಹಾಕ್ತೀನಿ ನಾನು ನಿಮಗೆ ಅದನ್ನು ಇಯರಿಂಗ್ಸ್ನೂ ಕೂಡ ಥ್ರೆಡ್ಡಲ್ಲಿ ಮಾಡ್ಬೋದು ಈಗ ನೋಡಿ ಫುಲ್ ಬೆಳಗ್ಗೆ ನಾನು ಗ್ಲೋನೂ ಹಾಕ್ಕೊಂಡು ಅಂಟಿಸ್ಕೊತಾ ಇದ್ದೀನಿ ಹಾಂ ನೋಡಿ ಕಂಪ್ಲೀಟ್ ಆಯಿತು ಈಗ ಅದನ್ನು ಆಚೆ ಈಚೆ ಹೋಗಿರುತ್ತಲ್ಲ ಸ್ವಲ್ಪ ಅದನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳೋಣ ಆ ಗ್ಲೋ ಏನು ಕಾಣಿಸ್ತಿದೆ ಅದು ಆರದ್ಮೇಲೆ ಅಲ್ಲಿ ಅದು ಕಾಣಿಸಲ್ಲ ಅದು ಎಲ್ಲ ಡ್ರೈ ಆಗುತ್ತೆ ನಿಮ್ಗೆ ನೋಡ್ತೀರಲ್ಲ ಕೊನೆಯಲ್ಲಿ ಗೊತ್ತಾಗುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಆಯ್ತಲ್ವಾ ಈಗ ನೆಕ್ಸ್ಟು ಬಾಲ್ ಚೈನ್ ಏನು ಇಟ್ಕೊಂಡಿದ್ವಿ ನಾವು ಆ ಬಾಲ್ ಚೈನ ಆ ಕಡೆ ಈ ಕಡೆ ಅಂಟಿಸ್ಕೊಳ್ಳೋಣ ನೋಡಿ ಅದಕ್ಕೂ ಕೂಡ ಅದೆಷ್ಟು ಬೇಕು ಅಷ್ಟು ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಅದನ್ನು ಕೂಡ ಅಂಟಿಸ್ಕೊಳ್ಳಿ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಗ್ಲೋ ಹಾಕ್ಕೊಂಡೋಗಿ ಒಂದೇ ಸರ್ ಪೂರ್ತಿಯಾಗಿ ಹಾಕ್ಬೇಡಿ ಸುಮ್ಮನೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಹಿಂಸೆ ಆಗುತ್ತೆ ಸ್ವಲ್ಪನೇ ಗ್ಲೋ ಹಾಕ್ಕೊಂಡೋಗಿ ಇಲ್ಲಿ ನಾನು ಹೇಳೋದು ಹೇಳುವಾಗ ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಅಲ್ಲಿ ನೋಡ್ತಿರ್ತಿರಲ್ಲ ಸೊ ವೀಡಿಯೋದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅದು ಯಾವ ರೀತಿ ಮಾಡಬೇಕನ್ನೋದು ಈಗ ಈ ಕಡೆಗೂ ಕೂಡ ನಾನು ಅದೇ ಥರ ಅಂಟಿಸ್ಕೊಂಡಿದ್ದೀನಿ ನೋಡಿ ಫೈನಲಿಗೆ ಎಷ್ಟು ಲುಕ್ಕಾಗಿ ಕ್ರಿಯೇಟ್ ಆಗಿದೆ ನೋಡಿ ಮಸ್ತಾಗಿದೆ ಅಲ್ಲ ಈ ಪ್ಲೇನ್ ಬಳೆ ಮತ್ತು ಎರಡು ಡಿಸೈನು ಒಂದು ಸಿಂಗಲ್ ಬಳೆ ಈಗ ಫೈನಲಿ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ಯಾವ ಥರ ಕಾಣಿಸುತ್ತೆ ನೋಡೋಣ ವಾ ಎಷ್ಟು ಚೆನ್ನಾಗಿ ಬಂತಲ್ಲ ಇದನ್ನೇ ನಾವು ಅಂಗಡಿಗಳಲ್ಲಿ ಇನ್ನೂರು ಮುನ್ನೂರು ಈ ಥರ ದುಡ್ಡು ಕೊಟ್ಟು ತೊಗೊತೀವಿ ಅದೇ ಇನ್ನೂರು ಮುನ್ನೂರು ದುಡ್ಡಿಗೆ ಥ್ರೆಡ್ಡು ಇದಕ್ಕೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸು ಸಿಗುತ್ತೆ ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ಪೇಷನ್ಸ್ ಇದ್ದರೆ ನಾವೇ ನಮ್ಗೆ ಯಾವ್ದು ಬೇಕೋ ಅದೇ ಥರ ಕ್ರಿಯೇಟ್ ಮಾಡ್ಕೋಬೋದು ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇಷ್ಟೇ ಸಿಂಪಲ್ ತುಂಬ ಚೆನ್ನಾಗಿದೆ ನಾನು ಅದೇ ಥರ ಮೂರರಿಂದ ನಾಲ್ಕು ಡಿಸೈನ್ನ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಮುಂದೆ ನೀವು ಕೂಡ ಚೆನ್ನಾಗಿ ಕಲಿತು ಅದನ್ನು ಬೇರೆಯವ್ರು ನೋಡಿದಾಗಲೂ ಮೇ ಬಿ ಮಾಡಿಕೊಡಿ ಅಂತ ಕೇಳ್ಬೋದು ಅದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದು ಒಂದು ನಾಲ್ಕು ಕಾಸು ದುಡ್ಡು ಬರ್ಬೋದು ತಪ್ಪಿಲ್ಲ ಅಲ್ವಾ ಕಲಿಯೋದ್ರಲ್ಲಿ ನೋಡಿ ಇಷ್ಟೇ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಎಷ್ಟು ಮುದ್ದಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಾನಿಲ್ಲಿ ಹಾಕಿ ಕೂಡ ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅದು ಅಂತ ಯಾವ ಚಿನ್ನದ ಬಳೆ ಕಮ್ಮಿ ಆಗಿದೆ ಅಲ್ವಾ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಕ್ರಿಯೇಟಿವಿಟಿಗಳನ್ನ ಮಾಡೋಕ್ಕೆ ನನಗೂ ಕೂಡ ಎಂಕರೇಜ್ ಮಾಡಿ ಹೀಗೆ ನೋಡ್ತಾಯಿರಿ ಕುಂಬೆಗೂಡು ಕನ್ನಡ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಥ್ಯಾಂಕ್ ಯು